ಯುವಕನ ಮೇಲೆ ಪೊಲೀಸರಿಂದ ದೌರ್ಜನ್ಯವನ್ನ ನಡೆಸಲಾಗಿರುವಂತದ್ದು. ಈಗ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಗದಗ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಹೆಲ್ಮೆಟ್ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕೆ ಯುವಕನ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡೋದ್ರ ಜೊತೆಗೆ ಬೈಕ್ ಸಮೇತ ಬೈಕ್ ಅನ್ನ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇತ್ತೀಚೆಗೆ ಪೊಲೀಸರ ದೌರ್ಜನ್ಯಕ್ಕೆ ಎಲ್ಲೇ ಇಲ್ಲದಂತಾಗಿ ಹೋಗಿದೆ. ಕೇವಲ ಹೆಲ್ಮೆಟ್ ಅನ್ನ ಹಾಕಿಲ್ಲ ಅನ್ನೋ ಕಾರಣಕ್ಕೆ ದೌರ್ಜನ್ಯವನ್ನ ಎಸಗಿರುವಂತದ್ದು. ಚೇತನ್ ಎನ್ನುವಂತಹ ಯುವಕ ತನ್ನ ಗರ್ಭಿಣಿ ಹೆಂಡತಿಯನ್ನ ಬೈಕ್ ನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಅನ್ನುವ ಕಾರಣಕ್ಕೆ ಪೊಲೀಸರು ಫೈನ್ ಹಾಕಬೇಕು. ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ರೆ ಫೈನ್ ಹಾಕೋ ಬದಲು ಗಾಡಿಯನ್ನ ಆತನ ಕೈಯಿಂದ ಕಿತ್ಕೊಂಡು ಅದನ್ನ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, ಅಲ್ಲಿ ಗರ್ಭಿಣಿ ಮಹಿಳೆ ಇದ್ದಾಳೆ. ಆ ಗರ್ಭಿಣಿ ಮಹಿಳೆಯನ್ನೂ ಕೂಡ ಲೆಕ್ಕಿಸದೆ ನಡು ರಸ್ತೆಯಲ್ಲೇ ಆಕೆಯನ್ನ ಇಳಿಸಿ ಆ ಒಂದು ಬೈಕ್ ಅನ್ನ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದ ಮೇಲೆ ಈ ಯುವಕ ಹಾಗೆ ಯುವತಿ ಇಬ್ರು ಕೂಡ ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ಗೆ ಹೋಗಿ ಅಲ್ಲಿ ಬೈಕ್ ಕೊಡಿ, ಫೈನ್ ಕಟ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ಫೈನ್ ಕಟ್ಟೋಕ್ಕಿಂತ ಮುಂಚಿತವಾಗಿಯೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ನೀವು ನೋಡ್ತಾ ಇರುವಂತಹ ಪೊಲೀಸರೇ ಇಲ್ಲಿ ದೌರ್ಜನ್ಯವನ್ನ ಎಸಗಿರುವಂತದ್ದು. ಗರ್ಭಿಣಿ ಹೆಂಡತಿಯನ್ನ ಸ್ಟೇಷನ್ ಬಳಿ ಕರ್ಕೊಂಡು ಹೋಗಿದ್ದಾನೆ ಯುವಕ. ಅಲ್ಲಿ ಫೈನ್ ಅನ್ನ ಕಟ್ಟಿಸ್ಕೊಂಡು ಬೈಕ್ ಅನ್ನ ಕೊಡೋ ಬದಲು ಹಿಂದೆ ಮುಂದೆ ನೋಡದೆ ಆತನ ಮೇಲೆ ಡಬಲ್ ಸ್ಟಾರ್ ಏನ್ PSI ಇದ್ದಾರಲ್ಲ, ಇವರು ಹಲ್ಲೆಯನ್ನ ಮಾಡಿಸಿರುವಂತದ್ದು. ಮನಸ್ಸೋ ಇಚ್ಛೆ ತಳಿಸಿದ್ದಾರೆ ಯುವಕನಿಗೆ. ಫೈನ್ ಕಟ್ತೀವಿ ಕೊಡಿ ನಮ್ಮ ಬೈಕ್ ಅನ್ನ ಅಂದ್ರು ಕೂಡ ಇಲ್ಲಿ ಬೈಕ್ ಅನ್ನ ಕೊಟ್ಟಿಲ್ಲ. ಫಸ್ಟ್ ಒಂದು ಕಡೆ ನೀವು ನೋಡ್ತಾ ಇರುವಂತದ್ದು PSI GT ಜಕ್ಕಲಿ ಶಹರ ಠಾಣೆ, ಗದಗ ಜಿಲ್ಲೆಯ ಶಹರ ಠಾಣೆಯಲ್ಲಿ PSI ಆಗಿ ಕೆಲಸ ಮಾಡ್ತಿದ್ದಾರೆ. ಅಧಿಕಾರ ಇದೆ ಅನ್ನುವಂಥದ್ದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ನೋಡಿ. ಈಗ ಸ್ವಲ್ಪ ಕಾನೂನು ಬಗ್ಗೆ ತಿಳ್ಕೋಬೇಕು ಪೊಲೀಸರು ಕೂಡ. ಫೈನ್ ಕಟ್ತೀವಿ ಅಂತ ಅಂದ ಮೇಲೆ ಫೈನ್ ಅನ್ನ ಕಟ್ಟೋಕ್ಕಿಂತ ಮುಂಚೆನೆ ಹೇಗೆ ಬೈಕ್ ಅನ್ನ ಎತ್ಕೊಂಡು ಹೋದ್ರು? ನಾವು ಕೂಡ SPಗೆ ಕರೆ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅವರು ಬೇರೆ ಕಾಲಲ್ಲಿ ಬಿಸಿ ಇರೋದ್ರಿಂದ ಸದ್ಯದ ಮಟ್ಟ, ಯಾಕಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ನೋಡಿ ಅವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಏನೇನ್ ಮಾತಾಡಿದ್ದಾರೆ ಕೇಳೋಣ ಬನ್ನಿ. ಗಣೇಶ ಹೋದ್ರೆ ನೋಡ್ರಿ ಸರ್, ಹೊರಗೋಗ್ಬೇಕು ಹೊರಗೋಗ್ಬೇಕು.
ಕೇಳಿಸ್ತಾ ಇದೆಯಾ ಸರ್? ನೇಮಗೌಡ ಸರ್ ಕೇಳಿಸ್ತಾ ಇದೆಯಾ? ನಮಸ್ತೆ ನೇಮಗೌಡ ಸರ್, ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ನಾವು ರಾಜ್ ನ್ಯೂಸ್ ಇಂದ ಮಾತಾಡ್ತಿರೋದು ಸರ್. ಏನಿಲ್ಲ ನೋಡಿ, ಸದ್ಯದ ಮಟ್ಟಿಗೆ PSI GT ಜಕ್ಲಿ ಅಂತ ಶಹರ್ ಠಾಣೆ ಗದಗದಲ್ಲಿದ್ದಾರೆ. ಸೊ ಅವರು ಓರ್ವ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಸರ್. ಫೀಸ್ ಅಂದ್ರೆ ಮೀನ್ಸ್ ಹೆಲ್ಮೆಟ್ ಅನ್ನ ಹಾಕಿಲ್ಲ ಅಂತ ಫೈನ್ ಹಾಕೋದ್ ಬಿಟ್ಟು ಆ ಇಡೀ ಗಾಡಿಯನ್ನ ಸ್ಟೇಷನ್ ತೆಗೆದುಕೊಂಡು ಬಂದು ಸ್ಟೇಷನ್ ಅಲ್ಲಿ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಗರ್ಭಿಣಿ ಹೆಂಡತಿಯ ಮುಂದೆ. ಸೊ ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಹರಿಸ್ಬೇಕು, ಸ್ವಲ್ಪ ಆಕ್ಷನ್ ತೆಗೆದುಕೊಳ್ಬೇಕು. ಅವ್ರ ಹೆಸರು ಬಂದ್ಬಿಟ್ಟು PSI GT ಜಕ್ಕಲಿ ಶಹರ ಠಾಣೆ. GT ಜಕ್ಕಲಿ ದಯವಿಟ್ಟು ಸರ್, ಯಾಕಂದ್ರೆ ಫೈನ್ ಹಾಕಿಲ್ಲ, ಬೈಕ್ ಅನ್ನ ಕಿತ್ಕೊಂಡ್ ಬಂದು ಆ ಗರ್ಭಿಣಿ ಮಹಿಳೆಯನ್ನ ನಡು ರಸ್ತೆಯಲ್ಲೇ ಬಿಟ್ಟು ಬಂದಿದ್ದಾರೆ. ಫೈನ್ ಕಟ್ತೀವಿ ಅಂದ್ರು ಸರ್, ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇವರು. ಫೈನ್ ಕಟ್ಟು ಬೇಡ ನೀನು, ಬಾ ಠಾಣೆಗೆ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಪ್ರಮುಖವಾಗಿ ನೋಡಿ, ಈಗ ಮಾತನಾಡದಂತವರು SP ಗದಗ SP. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದಿಷ್ಟು ರಕ್ಷಕರು, ನಾವೇನು ಆರಕ್ಷಕರು ಅಂತ ಕರಿತೀವಿ, ಒಮ್ಮೊಮ್ಮೆ ವಿಚಿತ್ರವಾಗಿ ವರ್ತನೆ ಮಾಡಿಬಿಡ್ತಾರೆ. ಫೈನ್ ಕಟ್ಟಿದ್ರೆ ಮುಗ್ದೋಗ್ತಿತ್ತಲ್ವಾ, ಹಾ, ಅದನ್ನ ಬೈಕ್ ಅನ್ನ ಸ್ಟೇಷನ್ ತೆಗೆದುಕೊಂಡು ಹೋಗಿ ಅಲ್ಲ, ನಡು ರಸ್ತೆಯಲ್ಲಿ. ಈಗ ಒಂದಾಗಿದೆ, ಏನಾಗಿದೆ ವಿಚಾರ ಅಂದ್ರೆ, ಇಲ್ಲಿ ರಸ್ತೆಯಲ್ಲಿ ಫೈನ್ ಕಟ್ಟಿಸ್ಕೊಂಡಿಲ್ಲ ಇವರು, ಸೀದಾ ತೆಗೆದುಕೊಂಡು ಹೋಗಿ ಸ್ಟೇಷನ್ ತಗೊಂಡೋಗಿದ್ದಾರೆ. ಸ್ಟೇಷನ್ ತಗೊಂಡೋಗಿ ಹಳ್ಳಿ ಭಾಗದಲ್ಲಿ ಎಲ್ರಿ ಹೆಲ್ಮೆಟ್ ಹಾಕ್ತಾರೆ, ಕೆಲವೊಂದಿಷ್ಟು ಜನ ಏನೋ ಆತರಾತ್ರವಾಗಿ ಆಸ್ಪತ್ರೆಗೆ ಹೆಂಡತಿಯನ್ನ ಕರ್ತ್ಕೊಂಡು ಹೋಗ್ಬೇಕು ಅಂತ ಆ ಯುವಕ ಕರ್ತ್ಕೊಂಡು ಹೋಗಿದ್ದಾನೆ. ಇವರು ಅಲ್ಲಿ ಫೈನ್ ಸ್ಲಿಪ್ ಕೊಟ್ಟಿಲ್ಲ ನೋಡಿ, ನೀನ್ ಠಾಣೆಗೆ ಬಾ. ಠಾಣೆಗೆ ಯಾಕೆ ಕರೆದ್ರು ಸರಿ? ಠಾಣೆಗೆ ಕರೆದ ಮೇಲೆ ಬೈಕ್ ಕೊಡ್ಬೇಕಲ್ಲ ಫೈನ್ ಅನ್ನ ಕಟ್ಟಿಸ್ಕೊಂಡು, ಆತನ ಮೇಲೆ ಹಲ್ಲೆ ಯಾಕೆ ಮಾಡ್ಬೇಕು? ಅವ್ರು ಮಾತಾಡಿದ್ ಕೇಳಿದ್ರಲ್ಲ, ಇಲ್ಲೇ ಹೆರಿಗೆ ಮಾಡಿಸ್ತೀನಿ ನಾನು. ಅದಾದ ನಂತರವಾಗಿ ಕೊನೆಗೆ ಎಷ್ಟೋ ಹೊತ್ತಾದ ಮೇಲೆ ಆತನಿಗೆ ಹಲ್ಲೆಯನ್ನ ಮಾಡಿದಾದ್ಮೇಲೆ, ಹೆಂಡತಿಯ ಮುಂದೆ ದೌರ್ಜನ್ಯವನ್ನ ಮಾಡಿದಾದ ಮೇಲೆ ಆ ಬೈಕ್ ಕೊಟ್ಟು ಕಳಿಸಿದ್ದಾರೆ. ಪೊಲೀಸ್ ಆದ ತಕ್ಷಣ ಹೇಗ್ ಬೇಕು ಹಾಗೆ ನಡ್ಕೋಬಹುದಾ? ಎಷ್ಟು ಘಟನೆಗಳನ್ನ ನಾವು ನೋಡಿರ್ತೀವಿ ಈ ಫೈನ್ ಹಾಕೋ ಸಂದರ್ಭದಲ್ಲಿ. ಪಾಪ ಯುವಕರು ಅವರಿಂದ ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿರೋದನ್ನ ನೋಡಿದೀವಿ. ಆ 500 ರೂಪಾಯಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, 500 ರೂಪಾಯಿ ಕಟ್ಟಿದ್ದಾರೆ ಫೈನ್ ಅವರು. ಕಟ್ಟಿದ್ರು ಕೂಡ ಆತನ ಮೇಲೆ ಆ ಕಾನ್ಸ್ಟೇಬಲ್ ನನ್ನ ಬಿಟ್ಟು ಹಲ್ಲೆ ನಡೆಸಿರುವಂತದ್ದು SP ಗಮನಕ್ಕೆ ತಂದಿದ್ದೀವಿ. ಈಗ ನಾವು SP BS ನೇಮೇಗೌಡ ಅಂತ ಖಂಡಿತವಾಗ್ಲಿ ವಿಚಾರವಾಗಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಹಲ್ಲೆಯನ್ನ ಗಮನ ಹರಿಸ್ಬೇಕಾಗಿದೆ ಅವ್ರು ಸ್ವಲ್ಪ, ಇದನ್ನಿಷ್ಟಕ್ಕೆ ಬಿಡಬಾರ್ದು. ಇದು ಇವತ್ತು ಇವರಿಗಾಗಿದೆ, ನಾಳೆ ಇನ್ನೊಬ್ರಿಗಾಗುತ್ತೆ. ಅಧಿಕಾರ ಇದೆ ಅಂದ ತಕ್ಷಣ ಹೇಗ್ ಬೇಕು ಹಾಗೆ ನಡ್ಕೊಳ್ಳೋದಲ್ಲ.